ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಗಂಡಿಹಳ್ಳಿ ಮಠದಲ್ಲಿ ಗೋಶಾಲೆ ಸ್ಥಗಿತಗೊಳಿಸಿರುವುದನ್ನು ವಿರೋಧಿಸಿ ರಸ್ತೆ ತಡೆದು ಪ್ರತಿಭಟಿಸಿದ ಗ್ರಾಮಸ್ಥರು. ಶಿರಾ ತಾಲೂಕು ಬರಪೀಡಿತ ಪ್ರದೇಶ ಎಂದು ಈ ಹಿಂದೆ ಸರ್ಕಾರ ಘೋಷಣೆ ಮಾಡಿತ್ತು. ಮೇವಿನ ಕೊರತೆ ಎದುರಾದ ಕಾರಣ ಜಾನುವಾರುಗಳ ರಕ್ಷಣೆಗೆ ಮೇವು ಬ್ಯಾಂಕ್ ಮತ್ತು ಗೋಶಾಲೆ ಆರಂಭಿಸಿ ಜಾನುವಾರುಗಳಿಗೆ ಮೇವನ್ನು ನೀಡಲಾಗಿತ್ತು. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರ ಸರ್ಕಾರ ಘೋಷಣೆ ಮಾಡಿದ ಬರಪೀಡಿತ ತಾಲೂಕುಗಳಿಗೆ ಶಿರಾ ತಾಲೂಕು ಸೇರಿದ ಕಾರಣ ಶಿರಾ ತಾಲೂಕಿನ ಗಂಡಿಹಳ್ಳಿ ಮಠದ ಗೋಶಾಲೆಯನ್ನು ಏಕಾಏಕಿ ಮುಚ್ಚಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ ರೈತರು ದೊಡ್ಡಪಾರಣಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಚಂದ್ರಪ್ಪ ಅವರ ನೇತೃತ್ವದಲ್ಲಿ ರಸ್ತೆ ತಡೆ ಹಿಡಿದು ಪ್ರತಿಭಟಿಸಿದರು. ಈ ಸಂದರ್ಭದಲ್ಲಿ ಮುಖಂಡರುಗಳಾದ ಓಬಳೆಮರ ಗೋವಿಂದಪ್ಪ, ರಾಮಚಂದ್ರಪ್ಪ, ದೊಡ್ಡಬಾಣಗೆರೆ ಗೋವಿಂದಪ್ಪ, ಹನುಮಂತಪ್ಪ ಸೇರಿದಂತೆ ಹಲವರು ರೈತರು ಹಾಜರಿದ್ದರು. ಶಿರಾ ನಗರದ ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ತನ್ನ 113 ವರ್ಷಗಳ ಇತಿಹಾಸದಲ್ಲೇ ದಾಖಲೆ ಲಾಭಾಂಶ 5,27,00,000 ಪಡೆದಿದೆ ಎಂದು ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ಅಧ್ಯಕ್ಷರಾದ ಎಸ್ಆರ್ ಶಿವಕುಮಾರ ಸ್ವಾಮಿ ತಿಳಿಸಿದರು. ಶಿರಾ ನಗರದ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 22/9/2019 ದಿ ಟೌನ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ 113ನೇ ವಾರ್ಷಿಕ ಸಾಮಾನ್ಯ ಸಭೆಯು ಅಧ್ಯಕ್ಷರಾದ ಎಸ್ಆರ್ ಶಿವಕುಮಾರ ಸ್ವಾಮಿಯವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಶಿರಾ ನಗರದ ನಾನಾ ಕಡೆ ಹಲವು ಬ್ಯಾಂಕುಗಳು ಸ್ಥಾಪಿತವಾಗಿದ್ದು ಇಂಥ ಸ್ಪರ್ಧಾತ್ಮಕ ಯುಗದಲ್ಲಿ 113ನೇ ವರ್ಷದ ಇತಿಹಾಸದಲ್ಲೇ ದಾಖಲೆ ಲಾಭಾಂಶ 5,07,00,000 ಪಡೆದಿದೆ ಎಂದು ಅಧ್ಯಕ್ಷರು ಸಭೆಯಲ್ಲಿ ತಿಳಿಸಿದರು. 15 ವರ್ಷಗಳ ಹಿಂದೆ ಬ್ಯಾಂಕ್ ಕೇವಲ 9,54,000 ಲಾಭಾಂಶ ಗಳಿಸಿದ್ದು ಆ ಸಮಯದಲ್ಲಿ ಯಾರಿಗೂ ಡಿವಿಡೆಂಡ್ ನೀಡಿರುವುದಿಲ್ಲ. ನಾನು ಅಧ್ಯಕ್ಷನಾದ ನಂತರ 2,15,33,000 ಲಾಭವನ್ನು 2005-06 ಬಂದಿರುತ್ತದೆ. ಅಲ್ಲಿಂದ ನಿರಂತರವಾಗಿ ತನ್ನ ಲಾಭಾಂಶದಲ್ಲಿ ಗಣನೀಯವಾಗಿ ಹೇರಿಕೆ ಕಂಡು ಈಗ 5,07,20,000 ಲಾಭಾಂಶ ಗಳಿಸಿದೆ ಎಂದು ತಿಳಿಸಿದರು. ಸದಸ್ಯರುಗಳ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿತ್ತು. ಸೊ ನಾನು ಯಾವುದನ್ನು ರೈಟಪ್ ಮಾಡಿಲ್ಲ, ಇದು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಾನು ಪ್ರೊಪಗೇಟ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ. ನಾನು ಆಗಲೇ ಹೇಳಿದೆ, ನಾನೊಬ್ಬ ಪ್ರೊಫೆಷನಲಿಸ್ಟ್, ಅಮ್ಮಾಟೆ ರಾಜಕಾರಣಿ, ರಾಜಕೀಯ ನನ್ನದು ಪಕ್ಷ ಯಾವ ಪಕ್ಷದ ನಾನು ಮೆಂಬರ್ ಅಲ್ಲ, ನಾನೊಬ್ಬ ಪ್ರೊಫೆಷನ್. ನಾನು ಒಂದು ಬಂದಾಗ ಇದು ಪ್ರೊಫೆಷನಲ್ ಗ್ರೂಪ್ ಅಂತ ತಂದೆ ಹೊತ್ತು ವೃತ್ತಿಪರ ಆಡಳಿತವನ್ನು ನಡೆಸಬೇಕು ಅಂತ ಹೇಳ್ಬಿಟ್ಟು ನಾನು ಬಂದೆ ಹೊತ್ತು ರಾಜಕೀಯ ಮಾಡೋದಕ್ಕೆ ಬರಲಿಲ್ಲ, ಅಥವಾ ವೈಯಕ್ತಿಕವಾಗಿ ನನ್ನ ಇದನ್ನು ಇಮೇಜ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಬಂದಿಲ್ಲ. ನನಗೆ ನನ್ನ ಒಂದು ವೃತ್ತಿ ಏನಿದೆ ಅದರಲ್ಲಿ ತುಂಬ ಗೌರವ ಇದೆ. ನಾನು ರಾಜ್ಯ ಮಟ್ಟದಲ್ಲಿ ಸದಸ್ಯನಾಗಿ ಆ ಒಂದು ಸಂಸ್ಥೆಯಲ್ಲಿ ವರ್ಕ್ ಮಾಡಿದ್ದೀನಿ. ಈ ಒಂದು ಸಂಸ್ಥೆ ಒಂದು ಹೀನ ಪರಿಸ್ಥಿತಿಯಲ್ಲಿದ್ದಾಗ ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು, ಯಾಕಂದರೆ ಈ ಬ್ಯಾಂಕಿನಿಂದ ಸಾಲ ಪಡೆದು ನಾನು ಸಿ ಎ ಮಾಡಿದ್ದೆ, ಆ ಒಂದು ಕರ್ತವ್ಯವನ್ನು ನೆಂದು ನಾನು ಈ ಬ್ಯಾಂಕಿಗೆ ಬಂದಿದ್ದೀನಿ. ಇವತ್ತು ಯಾರನ್ನೇ ಒಂದು ಇದಕ್ಕೆ
ಮೆಚ್ಚುಗೆಗಾಗಲಿ ಅಥವಾ ಯಾವುದೇ ಒಂದು ಶ್ಲಾಘನೆಗಾಗಲಿ ಯಾವುದೇ ಒಂದು ಪ್ರಶಸ್ತಿಗಾಗಿ ನಾನು ಬಂದಿಲ್ಲ. ಅದು ನನ್ನ ವೈಯಕ್ತಿಕ ವಿಷಯ ಅಂತ ಒಂದು ಹೇಳ್ತಾ ಇದ್ದೇನೆ. ಆ ಒಂದು ಇದರಲ್ಲಿ ಲೆಕ್ಕ ಪರಿಶೋಧನಾ ವರದಿಯನ್ನು ಬಂದಾಗ ಲೆಕ್ಕ ಪರಿಶೋಧನಾ ವರದಿಯಲ್ಲಿ ಇದರಲ್ಲಿ ಇರೋದು ಒಂದೇ ಒಂದು ಅಪೆಕ್ಸ್ ಬ್ಯಾಂಕಲ್ಲಿ ಮತ್ತೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಬ್ಯಾಂಕ್ ರಿಕನ್ಸಿಲೇಷನ್ ಆಗಿಲ್ಲ, ಅದರಲ್ಲಿ ಒಂದು ಡಿಫ್ರೆನ್ಸ್ ಇದೆ ಅಂತ. ಅಲ್ಲಿ ಬ್ಯಾಂಕ್ ಯಾವ ರೀತಿ ಅದು ನಡವಳಿಕೆಗಳು ನಡಬೇಕು ಅಂತ ಬಿಟ್ಟು ಗೊತ್ತಿದ್ದು ಸಮೇತ ನೀವು ತಪ್ಪು ದಾರಿ ಕಾಣ್ತಿಲ್ಲ, ವಿಷಯಗಳ ಬಗ್ಗೆ ಚರ್ಚೆಗಳಾಗ್ತಿಲ್ಲ, ಏನು ಚರ್ಚೆ ಆಗ್ಬೇಕು ಅದು ಆಗ್ತಾ ಇಲ್ಲ. ನೀವು ಒಂದೇ ಪದನೆ ನಾನು ಅಕ್ಸೆಪ್ಟ್ ಮಾಡಿದೆ ಕೇಸ್ ಅನೇಕಾಲಿಕ ತೆಗೆದಾಕಿ ಅಪಾಯಿಂಟ್ಮೆಂಟ್ ಮಾಡಿ ಅಂತ ನಾನು ಅಕ್ಸೆಪ್ಟ್ ಮಾಡಿದೆ. ಸೊ ಅದ್ಬಿಟ್ಬಿಟ್ಟು ಮತ್ತೆ ಮತ್ತೆ ಮಧ್ಯದಲ್ಲಿ ಯಾವುದೋ ಒಂದು ವಿಷಯ ಇತರೆ ವಿಷಯದಲ್ಲಿ ಚರ್ಚೆ ಆಗಬೇಕಾದಂತ ವಿಷಯನ ದಯವಿಟ್ಟು ತಂದು ಈ ಒಂದು ಕಾರ್ಯಕ್ರಮ ಏನಿದೆ ಅದನ್ನ ದಯವಿಟ್ಟು ಅಧ್ಯಕ್ಷ ದಯವಿಟ್ಟು ಕ್ಷಮಿಸಬೇಕು ಅಂದ್ರೆ ಅದನ್ನ ಸರಿಪಡಿಸಿ ಅದನ್ನ ತಿದ್ದುಪಡಿಸಿ ಅದನ್ನ ಕರೆಕ್ಟ್ ಮಾಡಿದ್ದಾರೆ. ಅವ್ರದ್ದೇನು 5,000 ರೂಪಾಯಿ ಶೇರ್ ಬಂಡವಾಳ 2016 ಇತ್ತು, ಇವತ್ತು ಸಮೇತ 5,000 ರೂಪಾಯಿ ಇದೆ. ಇದು ಅವರು ತಪ್ಪು ದಾರಿಗೆ ತೆಗೆದುಕೊಂಡು ಹೋಗ್ತಿರುವಂತಹ ಒಂದು ವಿಷಯ ಆಗಿದೆ. ಅದರಿಂದ ನಾನು ಹೇಳಿದೆ ಲೆಟ್ ದೇ ಬಿ ಎನ್ಕ್ವೈರಿ ಕಮಿಟಿ, ಲೆಟ್ ದೇ ಬಿ ಎನ್ಕ್ವೈರಿ. ಅಲ್ಲಿವರೆಗೂ ನಾನೇನಾದರೂ ನಮ್ಮ ಎಂಪ್ಲಾಯೀಸ್ ಮೇಲೆ ನಾನೇನಾದರೂ ಒಂದು ಅದೇ ಒಂದು ಇನ್ಫ್ಲುಯೆನ್ಸ್ ಉಪಯೋಗಿಸ್ತೀನಿ ಅನ್ನೋ ಒಂದು ಭಾವನೆ ಬರ್ತದೆ. ಅದರಿಂದ ನಾನು ವೈಯಕ್ತಿಕವಾಗಿ ಅದು ನನ್ನ ಜವಾಬ್ದಾರಾಗಿದೆ, ನಾನು ಒಬ್ಬ ರಾಜಕಾರಣಿ ಅಲ್ಲ. ಸೊ ನಾನು ರಾಜೀನಾಮೆಯನ್ನು ಕೊಟ್ಟು ಆ ಎನ್ಕ್ವೈರಿ ಆದಮೇಲೆ ನಾನು ಮತ್ತೆ ಬರ್ತೀನಿ. ಸದಸ್ಯ ಅನಂತರಾಮ್ ಸಿಂಗ್ ರವರು ಅವ್ಯವಹಾರ ನಡೆದಿದೆ, ಎಲ್ಲರೂ ತಮ್ಮ ಷೇರು ಖಾತೆಯನ್ನು ಪರೀಕ್ಷಿಸಿ ಎಂದು ಸಭೆಯಲ್ಲಿ ತಿಳಿಸಿದಾಗ ಮನನೊಂದ ಅಧ್ಯಕ್ಷರು 15 ವರ್ಷಗಳ ಕಾಲ ತನ್ನ ಸಂಸಾರದ ಬಗ್ಗೆ ಗಮನ ಕೊಡದೆ ಬ್ಯಾಂಕ್ನ ಅಭಿವೃದ್ಧಿಗಾಗಿ ಶ್ರಮಿಸಿರುತ್ತೇನೆ, ಈಗಲೇ ರಾಜೀನಾಮೆ ಕೊಡುತ್ತೇನೆ, ನನ್ನ ಮೇಲೆ ಹೊರಿಸಿರುವ ಅಪವಾದವನ್ನು ನೀವು ಸಾಬೀತುಪಡಿಸಿ ಎಂದು ಮುಕ್ತ ಸವಾಲೊಡ್ಡಿದರು. ಒಂದು ಇನ್ಫ್ಲುಯೆನ್ಸ್ ಉಪಯೋಗಿಸ್ತೀನಿ ಅನ್ನೋ ಒಂದು ಭಾವನೆ ಬರ್ತದೆ. ಅದರಿಂದ ನಾನು ವೈಯಕ್ತಿಕವಾಗಿ ಅದು ನನ್ನ ಜವಾಬ್ದಾರಾಗಿದೆ, ನಾನೊಬ್ಬ ರಾಜಕಾರಣಿ ಅಲ್ಲ. ಸೊ ನಾನು ರಾಜೀನಾಮೆಯನ್ನು ಕೊಟ್ಟು ಆ ಎನ್ಕ್ವೈರಿ ಆದಮೇಲೆ ನಾನು ಮತ್ತೆ ಬರ್ತೀನಿ. ಈ ಸಂದರ್ಭದಲ್ಲಿ ಪ್ರಧಾನ ವ್ಯವಸ್ಥಾಪಕರಾದ ಪ್ರದೀಪ್ ಕೆಆರ್, ಉಪಾಧ್ಯಕ್ಷರಾದ ಆರ್ ಉಗ್ರೇಶ್, ನಿರ್ದೇಶಕರುಗಳಾದ ಕೋದಂಡರಾಮ್, ಪಾರ್ವತಮ್ಮ, ಎಸ್ಕೆ ದಾಸಪ್ಪನವರು, ಪ್ರಭು, ವಿನಯ್ ಕುಮಾರ್, ಜಯನಾರಾಯಣ್, ವಾಜೀದ್ ಅಹಮದ್, ಮಾಲಿ ಪ್ರಕಾಶ್, ರಾಘವೇಂದ್ರ, ಮಂಜುನಾಥ್, ಚಂದ್ರಶೇಖರ್ ಆರಾಧ್ಯ, ರಾಮು, ಪ್ರಕಾಶ್ ಮುದ್ರಾಜ್, ಎಸ್ಆರ್ ಕುಮುದ, ಬ್ಯಾಂಕಿನ ಸಿಬ್ಬಂದಿಗಳು ಹಾಗೂ ಸದಸ್ಯರುಗಳು ಹಾಜರಿದ್ದರು. ಇಲ್ಲಿ ಮೈಮ ಆಗಬೇಕಾದ್ರೆ
ಆಯೋಜಿಸಲಾಗಿದ್ದ ಕ್ರೀಡೆ, ಸಾಂಸ್ಕೃತಿಕ, ರೆಡ್ ರಿಬನ್ ಕ್ಲಬ್ ವಾರ್ಷಿಕ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಶಾಸಕರಾದ ಎಂವಿ ವೀರಭದ್ರಯ್ಯ ಉದ್ಘಾಟಿಸಿದರು. ಪ್ರಶ್ನೆಯನ್ನು ಕೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನ ಇದ್ರೆ ಕೊಡ್ಬೋದು, ಇಲ್ಲದೆ ಇದ್ರೆ ಸಮರ್ಥವಾಗಿ ನಿಭಾಯಿಸಿಕೊಂಡು ನಾಳೆ ಬಂದು ಹೇಳ್ತೀನಿ ಅಂತಕ್ಕಂತ ಒಂದು ದೊಡ್ಡತನವನ್ನು ಸಹ ಅವರು ಮರಿಬಹುದು. ಎಲ್ಲರೂ ಪರಿಪೂರ್ಣರಾಗಿರಲ್ಲ ಈ ಪ್ರಪಂಚದಲ್ಲಿ. ಯಾರು ಪರಿಪೂರ್ಣ? ಭಗವಂತ ಒಬ್ಬನೇ ಪರಿಪೂರ್ಣ. ನಾವೆಲ್ಲರೂ ಅತೃಪ್ತರು. ಭಗವಂತ ಒಬ್ಬನೇ ತೃಪ್ತ ಮತ್ತೆ ಪರಿಪೂರ್ಣ. ಎಲ್ಲವನ್ನೂ ಗ್ರಹಿಸಿದ್ದೀವಿ, ಎಲ್ಲವನ್ನೂ ತಿಳ್ಕೊಂಡಿದ್ದೀವಿ ಅಂತ ಹೇಳೋದು ಅದು ಒಳ್ಳೆ ಮಾತಲ್ಲ. ಇನ್ನೂ ಒಂದು ಎಕ್ಸಾಂಪಲ್ ನಿಮಗೆ ಕೊಡಬಲ್ಲೆ. ನೀವು ಏನೋ ಜೀವನದಲ್ಲಿ ತಹಶೀಲ್ದಾರ್ ಆಗಬೇಕು, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮುಖಾಂತರ ಪರೀಕ್ಷೆ ಬರೆದು ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ತಹಶೀಲ್ದಾರ್ ಆಗಬೇಕು, ಬೇರೆ ಬೇರೆ ಏನೋ ಉದ್ಯೋಗಗಳನ್ನಾಗಬೇಕು ಅಂತ ಆಸೆಯನ್ನು ಇಟ್ಕೊಂಡು ವಿದ್ಯಾಭ್ಯಾಸವನ್ನು ಮಾಡ್ತೀರಾ. ವಿದ್ಯಾಭ್ಯಾಸವನ್ನು ಮಾಡಿ ಉತ್ತೀರ್ಣರಾಗ್ತೀರಾ, ನಿಮಗೆ ಮಾರ್ಕ್ಸ್ ಕಾರ್ಡು ಬರ್ತದೆ, ಪಾಸ್ ಸರ್ಟಿಫಿಕೇಟು ಬರ್ತದೆ, ಕಾನ್ವೊಕೇಶನ್ ಸರ್ಟಿಫಿಕೇಟು ಬರ್ತದೆ, ಮತ್ತು ಕೆ ಪಿ ಎಸ್ ಸಿಗೆ ಹೋಗ್ತೀರಾ, ಅಲ್ಲೂ ಕೂಡ ಬರೀತೀರಾ, ತೇರ್ಗಡೆ ಆಗ್ತೀರಾ, ತಹಶೀಲ್ದಾರ್ ಆಗ್ಬಿಡ್ತೀರಾ. ಸೊ ತಹಶೀಲ್ದಾರ್ ಆಗೋವರೆಗೂ ನಿಮ್ಗೆ ಅವೆಲ್ಲ ಅನುಕೂಲಗಳು ಬರ್ತವೆ. ತಹಶೀಲ್ದಾರಾಗ ಒಂದು ತಾಲೂಕಿನ ಚಾರ್ಜ್ ನೀವು ವಹಿಸ್ಕೊಂಡಂಥ ಕಾಲದಲ್ಲಿ ಅನೇಕ ಸಮಸ್ಯೆಗಳು ಬರ್ತವೆ. ಬರಗಾಲ ಇರ್ಬೋದು, ನೆರೆ ಇರ್ಬೋದು, ಚುನಾವಣೆಗಳಿರ್ಬೋದು, ಲಾ ಅಂಡ್ ಆರ್ಡರ್ ಇರ್ಬೋದು. ಆ ಸಂದರ್ಭಗಳನ್ನು ಯಾವ ರೀತಿ ಆ ತಹಶೀಲ್ದಾರ್ ಫೇಸ್ ಮಾಡ್ತಾನೆ ಅಂತ ಅಂದರೆ, ಅವನ ಮಾರ್ಕ್ಸ್ ಅವನ ರಿಸ್ಕಿಗೆ ಬರಲ್ಲ ಅಂತ ಸಂದರ್ಭದಲ್ಲಿ ಅವನು ಪಡೆದಂಥ ವ್ಯಕ್ತಿತ್ವ ವಿಕಾಸ ಆಗ್ತದಲ್ಲ, ಅವನ ಪರ್ಸನಾಲಿಟಿ ಇದೆಯಲ್ಲ, ಅದು ಬಹಳ ಮುಖ್ಯವಾಗ್ತದೆ. ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಸಿಲೆಬಸ್ಸಿನ ಆಚೆ ನಾವು ನೋಡಬೇಕಾಗ್ತದೆ. ಸಿಲೆಬಸ್ನ ಮೀರಿ ಕಲಿಯೋದಂಥದ್ದು ಪ್ರಪಂಚದಲ್ಲಿ ಬಹಳಷ್ಟಿದೆ, ಬಹಳಷ್ಟಿದೆ. ನಿಮ್ಮ ಕಷ್ಟಗಳು ನಿಮಗೆ ಕಲಿಸ್ತವೆ. ರಾಮಾಯಣ ಮಹಾಭಾರತ ಹೇಳ್ಕೊಡೋದಕ್ಕಿಂತ ಒಳ್ಳೆ ಪಾಠನ ನಿಮ್ಮ ಕಷ್ಟಗಳು ಕಲಿಸ್ತವೆ. ಬಡತನ ನಿಮಗೆ ಕಲಿಸ್ತದೆ, ಬಡತನ ನಿಮ್ಗೆ ಒಳ್ಳೆ ಪಾಠವನ್ನು ಕಲಿಸ್ತದೆ. ಮಾಸ್ಟರ್ಗಳು ಕೂಡ ಹೇಳ್ಕೊಡೋಕ್ಕಾಗದೆ ಇರತಕ್ಕಂಥ ಪುಸ್ತಕಗಳು ಕೂಡ ನಿಮಗೆ ಟೀಚ್ ಮಾಡೋದಕ್ಕೆ ಆಗದಂಥ ಪಾಠವನ್ನು, ಪರಿಪೂರ್ಣವಾದಂಥ ಪಾಠವನ್ನು, ನಿಮ್ಮ ಕಷ್ಟಗಳು ನಿಮಗೆ ಗೊತ್ತಿಲ್ಲದಲ್ಲೇ ನಿಮ್ಮನ್ನು ಅರಿವು ಮಾಡಿಕೊಡ್ತಕ್ಕ ಇವೆಲ್ಲವನ್ನು ನಾವು ಸಮಗ್ರವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮ್ಮ ವಿದ್ಯಾರ್ಥಿ ಜೀವನ ಸಾರ್ಥಕವಾಗುತ್ತೆ. ವಿದ್ಯಾರ್ಥಿ ಜೀವನದಿಂದ ಆಚೆ ಬರ್ತೀರಾ, ಸರ್ಕಾರಿ ಸೇವೆಗೆ ಸೇರ್ತೀರಾ ಅಥವಾ ಪ್ರೈವೇಟ್ ಇದ್ರೂ ಸೇರ್ತೀರಾ, ಅಲ್ಲೂ ಕೂಡ ನೀವು ಪರಿಪೂರ್ಣರಾಗಬೇಕು ಅಥವಾ ನಿಮ್ಮ ವ್ಯಕ್ತಿತ್ವ ವಿಕಾಸಗೊಳ್ಳಬೇಕು, ಲೀಡರ್ಶಿಪ್ ಕ್ವಾಲಿಟೀಸ್ ಬರಬೇಕು ಅಂತ ಅಂದರೆ ಇವೆರಡರಲ್ಲೂ ಸಹ ನಾವು ಸಮತೋಲನವನ್ನು ಕಾಯ್ದುಕೊಳ್ಳಬೇಕಾಗ್ತದೆ. ಬಹಳ ಬಹಳ ಮುಖ್ಯವಾಗ್ತದೆ. ಇವತ್ತು ಮನುಷ್ಯನಿಗೆ ಅವಕಾಶಗಳು ಬಹಳ ವಿಪುಲವಾಗಿದ್ದಾವೆ, ವಿದ್ಯಾರ್ಥಿಗಳಿಗೆ ಅವಕಾಶಗಳು ವಿಪುಲವಾಗಿದ್ದಾವೆ. ಡಾಕ್ಟ್ರೇ ಆಗಬೇಕು, ಇಂಜಿನಿಯರೇ ಆಗಬೇಕು, ತಹಶೀಲ್ದಾರೇ ಆಗಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಗಬೇಕು, ಡಿ ಸಿ ಆಗಬೇಕು, ಅದು ಬಿಡಿ, ಅವೆಲ್ಲ ಏನಾಗಬೇಕೋ ಅದು ಆಗ್ತೀರ. ಬಟ್ ಏನಾಗಬೇಕು ಅಂದ್ಕೊಂಡಿದ್ದೀರಾ ಅದರಲ್ಲಿ ನೀವು ಎಕ್ಸೆಲ್ಗಳಾಗಬೇಕು, ಅದರಲ್ಲಿ ನೀವು ಸರ್ವೈವ್ ಆಗಬೇಕು. ಆ ಸರ್ವೈವ್ ಆಗೋದನ್ನ ನಿಮ್ಗೆ ಹೇಳ್ಕೊಡೋದೇ ನಿಮ್ಮ ಪರ್ಸನಾಲಿಟಿ. ನಿಮ್ಮ ಕಷ್ಟಗಳೇ ನಿಮ್ಮನ್ನು ತಿದ್ದಿ ನಿಮ್ಮನ್ನು ಒಂದು ದೃಢತ್ವಕ್ಕೆ ತಂದು ನಿಲ್ಲಿಸ್ತಾನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಹಳ ಒಳ್ಳೆಯ ವಾತಾವರಣದಲ್ಲಿ ಕಲಿತಾ ಇದ್ದೀರಾ, ನಿಜಕ್ಕೂ ನಿಮ್ಗೆಲ್ರಿಗೂ ಸಹ ಒಳ್ಳೆಯದಾಗಲಿ. ಯಾವುದೇ ಸಹ ಕೀಳರಿಮೆ, ನಾನು ಪದೇ ಪದೇ ಹೇಳ್ತೀನಿ, ನಾವು ಗ್ರಾಮಾಂತರ ಪ್ರದೇಶಗಳಿಂದ ಬಂದವರು ಅಂತ ಕೀಳರಿಮೆ ಇಡಬಾರ್ದು, ಅಥವಾ ಕನ್ನಡ ಶಾಲೆಯಲ್ಲಿ ಓದಿ ಬಂದಂಥವ್ರು ಅಂತ ಕೀಳರಿಮೆ ಇರಬಾರ್ದು. ಒಂದು ಸತ್ಯವನ್ನು ಹೇಳ್ತೀನಿ, ಇವತ್ತು ಆಡಳಿತದಲ್ಲಿರ್ಬೋದು, ರಾಜಕೀಯದಲ್ಲಿರ್ಬೋದು ಅಥವಾ ಹೆಲ್ತ್ ಸೆಕ್ಟರ್ನಲ್ಲಿರ್ಬೋದು, ಯಾವುದೇ ಒಂದು ಸೆಕ್ಟರ್ನಲ್ಲಿ ತಗೊಂಡ್ರೆ ಗ್ರಾಮಾಂತರ ಪ್ರದೇಶಗಳಿಂದ ಹೋಗಿರ್ತಕ್ಕಂಥ ಜನರೇ ಸಹ ಜನರು ಒಳ್ಳೆಯ ಆಡಳಿತಗಾರರಾಗಿದ್ದಾರೆ. ಒಳ್ಳೆಯ ಮಾನವೀಯತೆ ಮೌಲ್ಯಗಳನ್ನು ಬೆಳೆಸಿಕೊಂಡು ಸಮಾಜದ ಸೇವೆಯನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇವತ್ತು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಸೊ ಹೆಚ್ಚಿಗೆ ಬೆಳೆಸಕ್ಕೆ ಹೋಗಲ್ಲ, ನನಗಿನ್ನೂ ಬೇರೆ ಕಾರ್ಯಕ್ರಮಗಳಿದ್ದಾವೆ. ನಿಮ್ಮೆಲ್ಲರಿಗೂ ಸಹ ಒಳ್ಳೆಯದಾಗಲಿ. ಇಲ್ಲಿ ಪ್ರತಿಭಾನ್ವಿತ ಎಲ್ಲ ಬೋಧಕ ವರ್ಗದವರು ಇದ್ದಾರೆ, ಅವ್ರನ್ನ ನೀವು ಗುರುಗಳಾಗಿ ಹಿಂದೆ ಇಟ್ಕೊಂಡು ಒಂದು ಗುರಿಯನ್ನು ಇಟ್ಕೊಂಡು ಮುಂದೆ ಸಾಕಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇನೆ. ನೀವು ಅಲ್ಪತೃಪ್ತರಾಗಬಾರ್ದು, ದೊಡ್ಡ ಗುರಿಯನ್ನು ಇಟ್ಕೊಬೇಕು. ದೊಡ್ಡ ಗುರಿಯನ್ನು ಇಟ್ಕೊಂಡು ಅದಕ್ಕೆ ತಕ್ಕನಾದಂಥ ಶಿಸ್ತುಬದ್ಧವಾದಂಥ ಜೀವನವನ್ನು, ಶಿಸ್ತುಬದ್ಧವಾದಂಥ ಎಜುಕೇಷನ್ನ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಅವಕಾಶಗಳು ವಿಪುಲವಾಗಿದೆ. ಇವತ್ತು ಆಡೋದರಲ್ಲಿ ಇವತ್ತು ಅದ್ವಿತೀಯವಾದಂಥ ಇದನ್ನು ನಾವು ಟಿ ವಿನಲ್ಲಿ ನೋಡ್ತಾ ಇದ್ದೆ. ಕ್ರೀಡೆಯಲ್ಲಿ ಅದ್ವಿತೀಯವಾದ ಎಲ್ಲದಕ್ಕೂ ಸಮಾಜ ಮನ್ನಣೆ ಕೊಡ್ತಾ ಇದೆ, ಎಲ್ಲದಕ್ಕೂ ಸಮಾಜ ಮನ್ನಣೆ ಕೊಡ್ತಾ ಇದೆ. ಆಮೇಲೆ ವಿದ್ಯಾರ್ಥಿಗಳಾದ ನಿಮಗೆ ವಿಶೇಷವಾದಂಥ ಅವಕಾಶಗಳಿದ್ದಾವೆ. ನಾವು ಓದ್ತಾ ಇದ್ದಂಥ ಕಾಲದಲ್ಲಿ ಬಹಳ ಕಷ್ಟ ಇತ್ತು. ಹೈಸ್ಕೂಲ್ಗೆ 5 ಕಿಲೋಮೀಟರ್ 10 ಕಿಲೋಮೀಟರ್ ನಡಿಬೇಕಾದಂಥ ಪ್ರಸಂಗಗಳಿದ್ದವು. ಹಾಸ್ಟೆಲ್ಗಳ ಅನುಕೂಲಗಳು ಇರ್ತಿರಲಿಲ್ಲ.
ಅನೇಕ ಸಂದರ್ಭದಲ್ಲಿ ಉಪವಾಸ ನಾವು ನಡ್ಕೊಂಡು ಹೋಗ್ತಕ್ಕಂಥ ಅನೇಕ ದಿನಗಳು ಇವತ್ತು ಸಹ ನಮಗೆ ನೆನಪಿಗೆ ಬರ್ತವೆ. ಇವತ್ತು ಆ ಥರ ಇಲ್ಲ, ಹಾಸ್ಟೆಲ್ ಫೆಸಿಲಿಟೀಸ್ ಇದೆ, ಹತ್ತಿರದಲ್ಲೇ ಕಾಲೇಜುಗಳಿದ್ದಾವೆ, ಒಳ್ಳೆಯ ಶಿಕ್ಷಕ ವರ್ಗದವರಿದ್ದಾರೆ, ಪರಿಸರ ಚೆನ್ನಾಗಿದೆ. ಇದನ್ನು ಸದುಪಯೋಗ ಮಾಡ್ಕೊಳ್ಳಿ. ಬಡತನ ಬರ್ತದೆ, ಬಡತನ ಓದಿಗೆ ಯಾವತ್ತೂ ಅಡ್ಡ ಬರಲ್ಲ. ಅದೇ ಇನ್ನೂ ವಿಶೇಷವಾದಂಥ ಒಳ್ಳೆಯ ಅವಕಾಶಗಳನ್ನು ನಿಮಗೆ ಕಲ್ಪಿಸಿಕೊಡ್ತದೆ. ಅದರಲ್ಲಿ ನಿಮ್ಮಲ್ಲಿ ಶಿಸ್ತು ಇರಬೇಕು, ನಿಮ್ಮಲ್ಲಿ ಸ್ಥೈರ್ಯ ಇರಬೇಕು, ನಿಮ್ಮಲ್ಲಿ ಗೊತ್ತು ಇರಬೇಕು, ನಿಮ್ಮಲ್ಲಿ ಗುರಿ ಇರಬೇಕು. ದಯಮಾಡಿ ತಾವೆಲ್ಲರೂ ಸಹ ಒಳ್ಳೆಯ ವಾತಾವರಣದಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರಾ, ಸಾರ್ಥಕವಾಗಬೇಕು. ಕಾಲೇಜಿಗೆ ಒಳ್ಳೆಯ ಹೆಸರು ಬರಬೇಕು, ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರು ಬರಬೇಕು, ನಿಮ್ಮ ಊರಿಗೆ ಒಳ್ಳೆಯ ಹೆಸರು ಬರಬೇಕು. ಮುಂದಿನ ದಿನಮಾನಗಳಲ್ಲಿ ಪ್ರತಿಭಾನ್ವಿತರಾಗಿ ನೀವು ಈ ಸಮಾಜದ ಸೇವೆ ಮಾಡಬೇಕು, ಈ ದೇಶದ ಸೇವೆ ಮಾಡಬೇಕು ಅಂತಕ್ಕಂಥ ಮಾತನ್ನೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನೇಳಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸಿರಾ ತಾಲೂಕು ದೊಡ್ಡಮರದ ಕೆ ಮಲ್ಲಣ್ಣ ಸ್ಮಾರಕ ಪದವಿ ಪೂರ್ವ ಕಾಲೇಜಿನಲ್ಲಿ ಸಿರಿ ಯುವಜನ ಸಂಘ ಉದ್ಘಾಟನಾ ಸಮಾರಂಭವನ್ನು ನಡೆಸಲಾಯಿತು. ಆ ಲೋಗೋ ಇಲ್ಲಿ ಈಗ ಲೋಗೋ ಕಲರ್ಗಳನ್ನ ಹಚ್ಚೋದ್ರ ಮುಖಾಂತರ ಅನಾವರಣಗೊಂಡಿದೆ. ಕನ್ನಡ ರಾಜ್ಯೋತ್ಸವ ಆಚರಿಸಬಹುದು ಸಂಘದಿಂದ ಹೌದಾ? ಅವ್ರು ಯಾರು ಹೆಚ್ಚು ಈ ಆಟೋ ಡ್ರೈವರ್ಗಳು ಇರ್ತಾರಲ್ಲ ಅವರು ಸಂಘಗಳು ಕನ್ನಡ ರಾಜ್ಯೋತ್ಸವ ಆಚರಿಸುವ ಸಂಘಗಳು. ಮತ್ತೆ ಮಹಿಳೆಯ ಸಂಘಗಳಿದ್ದಾವೆ, ಅವು ಮಹಿಳಾ ಸ್ವಸಹಾಯ ಸಂಘಗಳು. ಅವರು ಚೀಟಿ ಕಟ್ಕೊಂಡು ಮತ್ತೆ ದುಡ್ಡು ಕಟ್ಕೊಂಡು ಪ್ರತಿ ವಾರ ದುಡ್ಡು ಕಟ್ಕೊಂಡು ಮಾಡುವಂತ ಸಂಘಗಳು. ಇನ್ನುಳಿದ ಇದನ್ನು ಬಿಟ್ಟರಂತೆ ಇನ್ನೊಂದು ವಿಶೇಷವಾಗಿರೋ ಸಂಘಗಳು ಕ್ರಿಕೆಟ್ ಟೂರ್ನಿಮೆಂಟ್ ಮಾಡಕ್ಕೆ ಒಂದಷ್ಟು ಸಂಘಗಳಿದೆ. ಹೌದಾ? ಹೌದಾ? ಇಲ್ಲ, ನಮ್ಮ ಹಳ್ಳಿಗಳಲ್ಲಿ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡ್ಬೇಕಾದ್ರೆ ಈಗ ಆ ಒಂದು ಸೀಸನ್ ಬರುತ್ತೆ, ಬೇಸಿಗೆ ಸೀಸನ್ನಲ್ಲೆಲ್ಲ ಕ್ರಿಕೆಟ್ ಆಡಬೇಕಾದ್ರೆ ಟೂರ್ನಿಮೆಂಟ್ಗೆ ಅವರೊಂದು ಸಂದರ್ಭ ಹೇಳಿ ಕ್ರಿಕೆಟ್ ಟೂರ್ನಿಮೆಂಟ್ ಮಾಡ್ತಾರೆ. ಈ ಟೈಮ್ಗಳಲ್ಲಿ ಮಾತ್ರ ಈ ಸಂಘಗಳು ಆಕ್ಟಿವ್ ಆಗಿರ್ತವೆ. ಇನ್ನು ಉಳಿದಂತೆ ಎಲ್ಲ ಏನಾಗಿರ್ತವೆ ಮಲಗಿರ್ತವೆ ಅಥವಾ ಬೇರೆ ಬೇರೆ ಆ ಸಂಘದ ಪದಾಧಿಕಾರಿಗಳು ಬೇರೆ ಬೇರೆ ಕೆಲಸದಲ್ಲಿರ್ತಾರೆ. ಅವ್ರಿಗೆ ಬೇರೆ ಕೆಲಸಗಳಿದ್ದಾವೆ, ಅವ್ರು ಫ್ರೀ ಸಮಯದಲ್ಲಿ ಈ ಕೆಲಸ ಮಾಡ್ತಾರೆ. ನಮ್ಮ ಸಂಘಗಳು ಹೇಳ್ತವೆ ಇವೆಲ್ಲದಕ್ಕಿಂತ ಭಿನ್ನ, ಬರೀ ನಾವು ಕ್ರಿಕೆಟ್ಗೆ ಸೀಮಿತವಾಗಿಲ್ಲ ಅಥವಾ ರಾಜ್ಯೋತ್ಸವಕ್ಕೆ ಸೀಮಿತವಾಗಿಲ್ಲ ಅಥವಾ ಗಣೇಶ ನೆಟ್ಟ ಸೀಮಿತವಾಗಿಲ್ಲ. ಅದನ್ನು ಹೊರತುಪಡಿಸಿ ನಾವು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಗ್ರಾಮೀಣ ಭಾಗದಲ್ಲಿ 67% ಯೂತ್ ನಮ್ಮ ಗ್ರಾಮೀಣ ಭಾಗದಲ್ಲಿ ಇದ್ದೀವಿ. ಈ ಯೂತ್ ಎಲ್ಲರೂ ಒಂದಾಗಿ ಮತ್ತು ನಾವೆಲ್ಲ ಓದಿರೋರು ಕೆಲಸ ಮಾಡ್ತಿರೋರು ಸಮಾಜದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರೋರು, ಹಂಗಾಗಿ ನಾವು ನಮ್ಮ ಹಳ್ಳಿಗಳಿಗೆ ನಮ್ಮ ಫ್ರೀ ಸಮಯದಲ್ಲಿ ಏನಾದರೂ ಒಂದಷ್ಟು ರಚನಾತ್ಮಕವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತಾ, ನಮ್ಮ ಹಳ್ಳಿ ಅಭಿವೃದ್ಧಿಗೆ ಅವರು ಕೆಲಸ ಮಾಡ್ಬೋದಾ ಅಂತ ಯೋಚನೆ ಮಾಡಿ ಕಟ್ಟಿರೋ ಸಂಘಗಳು ನಮ್ಮ ಯೋಜನೆ ಸಂಘಗಳು. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ ಸರ್ಕಾರದ ಅನುದಾನ ತಲುಪುತ್ತಿಲ್ಲ ಎಂದು ಶಿರಾಕ್ಕೆ ಆಗಮಿಸಿದ ವಾಲ್ಮೀಕಿ ಬ್ರಹ್ಮಾನಂದ ಮಹಾಸ್ವಾಮಿಗಳು ತಿಳಿಸಿದರು. ಚಿತ್ರದುರ್ಗದ ಹಿಂದೂ ಮಹಾಸಭಾ ಗಣಪತಿ ಉತ್ಸವಕ್ಕೆ ಪಾಲ್ಗೊಳ್ಳಲು ಶಿರಾ ಮಾರ್ಗವಾಗಿ ಚಿತ್ರದುರ್ಗಕ್ಕೆ ತೆರಳಲು ಹೊರಟಿದ್ದ ವಾಲ್ಮೀಕಿ ಬ್ರಹ್ಮಾನಂದ ಮಹಾಸ್ವಾಮಿಗಳನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಬರ ಅನುದಾನಗಳು ಭಾಳಷ್ಟು ತಲುಪ್ತಾ ಇಲ್ಲ ಸರ್ಕಾರದ ಅನುದಾನಗಳು. ಇದ್ರ ನಿಟ್ಟಿನಲ್ಲಿ ಮಠ ಏನು ಕೆಲಸ ಮಾಡ್ತಾ ಇದೆ ಅದನ್ನು ಜನರಿಗೆ ಅರ್ಹ ಫಲಾನುಭವಿಗಳಿಗೆ ತಲುಪಿಸೋ ರೀತಿ ಯಾವ ರೀತಿ ಮಠಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಅಂತ ಒಂದು. ಈಗ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸುಮಾರು 39 ಇಲಾಖೆಗಳು ಕಾರ್ಯನಿರ್ವಹಿಸ್ತಾ ಇದೆ. ಆ 39 ಇಲಾಖೆಗಳಿಗೂ ಕೂಡ SCP TSP ಅಮೌಂಟ್ ಅಂತ ಕೊಡ್ತಾರೆ. ಈಗ ಏನು SC ST ಅನುದಾನ ಬಿಡುಗಡೆ ಮಾಡಿದ್ದೀವಿ ಅಂತ ಬಜೆಟಲ್ಲಿ ಘೋಷಣೆ ಮಾಡುತ್ತೆ ಸರ್ಕಾರ, ಅದು ಎಲ್ಲ ಇಲಾಖೆಗಳಲ್ಲೂ ಇರುತ್ತೆ. ಬಟ್ ನಮಗೆ ಗೊತ್ತಿರೋದು, ನಮ್ಮ ಮಾಮೂಲಿ ಈ ಪಬ್ಲಿಕ್ಕಲ್ಲಿ ಗೊತ್ತಿರೋದು ಏನು ಅಂತಂದರೆ, ಬರೀ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಮಾತ್ರ ನಮಗೆ ಅನುದಾನಗಳು ಸಿಗೋದು ಅಂತೇಳಿ ಅದರಿಂದನೇ ಓಡಾಡ್ತಾ ಇರ್ತೀವಿ. ಸಾಮಾನ್ಯ ಜನಗಳಿಗೆ ಎಲ್ಲ ಇಲಾಖೆಗಳಲ್ಲೂ ಅನುದಾನ ಇದೆ, ಅದನ್ನು ಬಳಸ್ಕೋಬೇಕು ಅಂತೇಳಿ ಅರಿವು ಮೂಡಿಸುವಂಥ ಕಾರ್ಯಕ್ರಮನ ನಮ್ಮ ಮಠದ ವತಿಯಿಂದ ಸುಮಾರು ಒಂದು 4 ವರ್ಷಗಳಿಂದನೂ ಮಾಡ್ತಾ ಇದ್ದೀವಿ. ಅದರ ಅನುದಾನಗಳನ್ನು ಕೂಡ ಸುಮಾರು ಫಲಾನುಭವಿಗಳಿಗೆ ದೊರಕಿಸ್ಕೊಟ್ಟಿದ್ದೀವಿ. ಅದರಲ್ಲಿ ಈ TSP ಅಮೌಂಟು ಏನು ರಿಲೀಸ್ ಮಾಡ್ತಾರೆ ಅದನ್ನು ಕೆಲವು ಇಲಾಖೆ ಅಧಿಕಾರಿಗಳು ಕೂಡ ಜನಸಂಪರ್ಕ ಸಭೆಗಳನ್ನು ಮಾಡಿ ಮಾಹಿತಿ ಕೊಡಬೇಕು. ಇಲ್ಲಾಂತಂದರೆ ಈ ಹಳ್ಳಿಗಳ ಕಡೆ ಜನಗಳಿಗೆ ಗೊತ್ತಾಗೋದಿಲ್ಲ. ಸೊ ಅದೊಂದನ್ನು ಮಾಡಬೇಕು ಅಂತೇಳಿ ಅಧಿಕಾರಿಗಳಿಗೆ
ನಿಮ್ಮ ಶ್ರೀ ಟಿ ವಿ ಮೂಲಕ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಕರ್ನಾಟಕದ ಟೋಟಲ್ 7%-8% ವಾಲ್ಮೀಕಿ ಜನ ಇದ್ದಾರೆ. ಅವು ಆ ಮತಗಳು ನಿರ್ಣಾಯಕ ಸರ್ಕಾರ ರಚಿಸೋಕ್ಕಾಗಲಿ ಏನಾದ್ರು, ಆದರೂ ಇನ್ನೂ ಬಡತನ ರೇಖೆಗಿಂತ ಕೆಳಮಟ್ಟದಲ್ಲಿ ಜೀವನ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಏನಾದ್ರು ಯಾವ ರೀತಿ ಕ್ರಮ ಜರುಗಿಸಿದ್ರೆ ಅವರ ಬದುಕು ಉನ್ನತಿಗೆ? ಇದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, ನಮ್ಮ ಹಳ್ಳಿ ಪ್ರದೇಶಗಳಲ್ಲಿ ಜನತೆ ಹೆಚ್ಚಿನ ರೀತಿಯಲ್ಲಿ ಈ ದುಶ್ಚಟಗಳಿಗೆ ಒಳಗಾಗಿದ್ದಾರೆ. ಅದನ್ನು ನಿರ್ಮೂಲನೆ ಮಾಡಬೇಕು ಅಂತೇಳಿ ಹೋದ ವರ್ಷ ಒಂದು ಮದ್ಯಪಾನ ನಿಷೇಧ ಆಂದೋಲನ ಅಂತ ಕೂಡ ಮಾಡಿದ್ವಿ ನಾವು, 5,000 ಜನ ಮಹಿಳೆಯರನ್ನು ಸೇರಿಸಿ. ಅದೊಂದು ಮತ್ತು ಇನ್ನೊಂದು ಏನಂದರೆ, ಸರ್ಕಾರದಿಂದ ಸಿಗ್ತಕ್ಕಂಥ ಅನುದಾನಗಳು ನೇರವಾಗಿ ಬಡವರಿಗೆ ತಲುಪ್ತಾ ಇಲ್ಲ. ಕೇವಲ ಶಾಸಕರು ಹಿಂಬಾಲಕರು ಯಾರಿರ್ತಾರೆ ಅವ್ರು ಮಾತ್ರ ಪದೇ ಪದೇ ವರ್ಷ ವರ್ಷನೂ ತಗೊಳ್ತಾ ಇದ್ದಾರೆ. ಅದು ಬಿಟ್ಬಿಟ್ರೆ ನಿಜವಾದ ಫಲಾನುಭವಿಗಳಿಗೆ ಯಾವ ಅನುದಾನಗಳು ಸಿಗ್ತಾ ಇಲ್ಲ. ಅವರು ಕಚೇರಿಗಳಿಗೆ ಓಡಾಡಿ ಸುಸ್ತಾಗಿ ಬಿಟ್ಬಿಟ್ಟಿದ್ದಾರೆ. ಇದನ್ನು ತಲುಪಿಸೋವಂಥ ಕೆಲಸ ನಿಜಕ್ಕೂ ಸರ್ಕಾರ ಮಾಡಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ಕಳೆದ ಬಾರಿ ಸರ್ಕಾರದಲ್ಲಿ ನೇರವಾಗಿ ಫಲಾನುಭವಿಗಳಿಗೆ ಸಿಗೋ ಥರ ಕೆಲವು ಯೋಜನೆಗಳನ್ನು ಮಾಡಿಸಿದ್ವಿ. ಸಮೃದ್ಧಿ ಇರ್ಬೋದು, ಐರಾವತ ಇರ್ಬೋದು, ಹಾಗೆಯೇ ಉನ್ನತಿ ಅಂತ ಒಂದು ಯೋಜನೆ. ಈ ಮೂರು ಯೋಜನೆಗಳು ಸರ್ಕಾರದಿಂದ ನೇರವಾಗಿ ಜನಗಳಿಗೆ ತಲುಪುವಂಥ ಯೋಜನೆಗಳು. ಇದರಲ್ಲಿ ಯಾವ ಬ್ಯಾಂಕು ಕೈವಾಡ ಇರೋದಿಲ್ಲ, ಶಾಸಕರ ಕೈವಾಡನೂ ಇರೋದಿಲ್ಲ. ಇಂಥ ಯೋಜನೆಗಳನ್ನು ಸರ್ಕಾರಗಳು ರೂಪಿಸಿ ಜನಗಳಿಗೆ ತಲುಪಿಸ್ಬೇಕು, ಮತ್ತು ಆ ತಲುಪಿಸಿದಾಗ ಮಾತ್ರ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೊಳ್ಳುತ್ತೆ ಅಂತ ಅನಿಸುತ್ತೆ. ಮತ್ತು ಮೀಸಲಾತಿ ಬಗ್ಗೆ ಹೋರಾಟ ಮಾಡಿದರೆ ರಾಜನಹಳ್ಳಿಯಿಂದ ರಾಜಧಾನಿವರೆಗೂ, ಅದು ಏನು ಫಲ ಕೊಡ್ತಾ ಇದೆ? ಅಕಸ್ಮಾತ್ ಫಲ ಕೊಟ್ಟಿಲ್ಲ ಅಂದರೆ ನಿಮ್ಮ ಮುಂದಿನ ನಿಲುವೇನು? ಮೀಸಲಾತಿ ಹೋರಾಟದ್ದು ಏನಾಯಿತು ಅಂದರೆ, ನಾವು ಮೀಸಲಾತಿ ಹೋರಾಟ ಮಾಡಿ ಎಲ್ಲ ಸರ್ಕಾರಕ್ಕೆ ಮನವಿ ಸಲ್ಲಿಸಿದಾಗ ಮನವಿ ಸಲ್ಲಿಸಿದ ಒಂದು ತಿಂಗಳಲ್ಲೇ ಸರ್ಕಾರ ಪತನ ಆಗಬೇಕು. ಅದೊಂದು ಸ್ವಲ್ಪ ನಮಗೆ ಸ್ವಲ್ಪ ನೆಗೆಟಿವ್ ಆಗಿ ಇದಾಯಿತು. ಈಗ ಹೊಸ ಸರ್ಕಾರ ಬಂದಿದೆ, ಮೊನ್ನೆ ರಾಜನಹಳ್ಳಿ ಶ್ರೀಗಳ ನೇತೃತ್ವದಲ್ಲಿ ಒಂದು ಮೀಟಿಂಗು ಮಾಡಿದ್ದಾರೆ. ಸೊ ಅದು ಅವರೂ ಒಂದು ಸಮಿತಿ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸ್ವಲ್ಪ ದಿನ ನೋಡಿ, ಸಮಿತಿ ಏನು ಮಾಡಲಿಲ್ಲ ಅಂತಂದರೆ ಮುಂದಿನ ಹೋರಾಟಗಳ ರೂಪುರೇಷೆಗಳನ್ನು ಸಿದ್ಧಪಡಿಸಿ ಹೋರಾಟ ಮಾಡ್ತೀವಿ. ಸರ್, ಶಿರಾ ತಾಲೂಕಿನ ವಾಲ್ಮೀಕಿ ಜನಾಂಗಕ್ಕೆ ನಿಮ್ಮ ಸಂದೇಶ ಏನು? ಶಿರಾ ತಾಲೂಕು ಒಂದು ಐತಿಹಾಸಿಕ ನಗರ. ನಮ್ಮ ರಾಜರು ಕೋಟೆಗಳು ಕಟ್ಟಿ ಆಡಳಿತ ಮಾಡಿದಂಥ ನಗರ. ಇಲ್ಲಿ ಎಲ್ಲರೂ ನಮ್ಮ ಜನಾಂಗದ ಜೊತೆಗೆ ಎಲ್ಲರೂ ಸುಖವಾಗಿ ಸಂತೋಷವಾಗಿ ಆರೋಗ್ಯವಾಗಿ ನೆಮ್ಮದಿಯಿಂದ ಬಾಳಲಿ ಅಂತೇಳಿ ಭಗವಂತ ಮಹರ್ಷಿ ವಾಲ್ಮೀಕಿಯಲ್ಲಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.